ವಿದ್ಯಾರ್ಥಿ ಮಿತ್ರರೇ ನಿಮ್ಮ ಬೋರ್ಡ್ ಎಕ್ಸಾಮ್ ತಯಾರಿ ಜೋರಾಗಿ ನಡೆದಿರಬಹುದು ಅದರ ಜೊತೆಗೆ ನೀವು ಕೆ ಸಿ ಟಿ ಮತ್ತೆ ನೀಟ್ ಎಕ್ಸಾಮ್ ಕೂಡ ಅದ್ರ ಜೊತೆಗೆ ಮಾಡ್ಬೇಕಾಗಿದೆ ಅದಕ್ಕಾಗಿ ಕ್ವಿಕ್ ರಿವಿಷನ್ ಸಲುವಾಗಿ ನಾನು ನಿಮ್ ಜೊತೆಗೆ ತಂದಿದ್ದೀನಿ ಫೋರ್ ಮಾರ್ಕ್ಸ್ ಇನ್ ಟೆನ್ ಮಿನಿಟ್ ಅಂತೇಳಿ ಫಟಾಫಟಾಗಿ ಜೆನೆಟಿಕ್ಸ್ ಚಾಪ್ಟರ್ ಅಲ್ಲಿ ಬರುವಂತಹ ಒಂದು ಆರು ಕ್ವಶನ್ಸ್ ಅನ್ನ ಯಾವ ರೀತಿ ಕ್ವಿಕ್ ಆಗಿ ಸಾಲ್ವ್ ಮಾಡಬಹುದು ಅದನ್ನ ನೋಡೋಣ ನೋಡಿ ಸೊ ಫಸ್ಟ್ ಕ್ವಶನ್ ನಿಮ್ ಮುಂದೆ ಇಫ್ ದ ಜಿನೋ ಟೈಪ್ ಆಫ್ ಸ್ಮಾಲ್ ಬಿ ದೆನ್ ಹೌ ಮೆನಿ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ಡ್ ಬೈ ದಿಸ್ ಆರ್ಗಾನಿಸಮ್ ಅಂತ ಕ್ವೇಶನ್ ಇದೆ ಈ ತರ ಕ್ವಶನ್ ಬಂದ್ರೆ ಅದನ್ನ ಹೆಂಗೆ ಸಾಲ್ವ್ ಮಾಡೋದು ನೋಡಿ ಇಲ್ಲಿ ಜಿನೋ ಟೈಪ್ ಆಫ್ ಆರ್ಗ್ಯಾನಿಸಮ್ ಏನಿದೆ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದೆ ಸೊ ನಂಬರ್ ಆಫ್ ಗ್ಯಾಮೆಟ್ಸ್ ಅಂತ ಕ್ವಶನ್ ಕೇಳಿದ್ದಾರೆ ನಂಬರ್ ಆಫ್ ಗ್ಯಾಮೆಟ್ಸ್ ಸಾಲ್ವ್ ಮಾಡಬೇಕಂದ್ರೆ ನಾವು ಫಾರ್ಮುಲಾ ಯೂಸ್ ಮಾಡಬೇಕು ಟು ಟು ದಿ ಪವರ್ ಎನ್ ಎನ್ ಅಂದ್ರೆ ನಂಬರ್ ಆಫ್ ಹೆಟ್ರೋಝೈಗೋಡ್ಸ್ ಇಲ್ಲಿ ನಂಬರ್ ಆಫ್ ಹೆಟ್ರೋಝೈಗೋಡ್ಸ್ ಎಷ್ಟಿದೆ ಇದು ಒಂದೇ ಹೆಟ್ರೋಝೈಗೋಡ್ಸ್ ಇದೆ ಸೊ ಇಲ್ಲಿ ಎನ್ ಇಕ್ವಲ್ ಟು ಎಷ್ಟು ಆಯ್ತು ಟು ಟು ದಿ ಪವರ್ ಒನ್ ಎನ್ ಇಸ್ ನಥಿಂಗ್ ಬಟ್ ಒನ್ ಆಯ್ತು ಸೊ ನಂಬರ್ ಆಫ್ ಗ್ಯಾಮೆಟ್ಸ್ ಎಷ್ಟ ಆಯ್ತು ಗ್ಯಾಮೆಟ್ಸ್ ಫಾರ್ಮೇಶನ್ ಆಗ್ತಾ ಇದೆ ಈ ರೀತಿ ಅಲ್ಲಿ ಕ್ವಶನ್ ಬರುತ್ತೆ ಇಂಪಾರ್ಟೆಂಟ್ ಇದೆ ಈ ರೀತಿ ಕ್ವಿಕ್ ಆಗಿ ಇದನ್ನ ಸಾಲ್ವ್ ಮಾಡಿ ಸುಮ್ಮನೆ ಮುಂದೆ ನುಗ್ತಿರೋದೆ ಕ್ವಶನ್ ನಂಬರ್ ಟೂ ನೋಡಿ ಇಫ್ ಟೂ ಆರ್ಗನಿಸಮ್ಸ್ ವಿತ್ ಜಿನೋಟೈಪ್ ಎ ಸ್ಮಾಲ್ ಈ ರೀತಿ ಇದೆ ಓಕೆ ಆರ್ ಕ್ರಾಸ್ಡ್ ವಿತ್ ಈಚ್ ಅದರ್ ದೆನ್ ಹೌ ಮೆನಿ ಟೈಪ್ಸ್ ಆಫ್ ಪ್ರೊಜೆನಿ ಆರ್ ಫಾರ್ಮ್ಡ್ ಸೊ ಇಲ್ಲಿ ಆರ್ಗ್ಯಾನಿಸಮ್ ಟಲಿಯ ಸ್ಮಾಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಮತ್ತೆ ಇದು ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಬಿ ಈ ರೀತಿ ಎರಡು ಆರ್ಗನಿಸಮ್ ಇದೆ ಎರಡ್ರ ಮಧ್ಯೆ ಕ್ರಾಸ್ ಆಗ್ತಾ ಇದೆ ಸೊ ಫಸ್ಟ್ ಇಲ್ಲಿ ಎಷ್ಟು ಗ್ಯಾಮೆಟ್ಸ್ ಆಗುತ್ತೆ ಅದನ್ನು ನೋಡೋಣ ಇಲ್ಲಿ ಎರಡು ಹೆಟ್ರೋಝಾಯ್ ಕೊಡ್ಸಿದೆ ಟು ಟು ದಿ ಪವರ್ ಎನ್ ಇಸ್ ಈಕ್ವಲ್ ಟು ಟು ಎಸ್ ಆಯ್ತು ಫೋರ್ ಗ್ಯಾಮೆಟ್ಸ್ ಇಲ್ಲಿ ಆಗ್ತಾ ಇದೆ ಇಲ್ಲಿ ನಂಬರ್ ಆಫ್ ಹೆಟ್ರೋಸ್ ಹೈಗೋಟ್ಸ್ ಜೀರೋ ಇದೆ ಓಕೆ ಇದು ಹೋಮೋಸ್ ಹೈಗೋಟ್ಸ್ ಇದೆ ನಂಬರ್ ಆಫ್ ಹೆಟ್ರೋಸ್ ಹೈಗೋಟ್ ಜೀರೋ ಟೂ ಟು ದಿ ಪವರ್ ಜೀರೋ ಇಸ್ ಈಕ್ವಲ್ ಟು ಎಸ್ ಆಯ್ತು ಇಲ್ಲಿ ಒಂದೇ ಒಂದು ತರದ ಗ್ಯಾಮೆಟ್ ಬರುತ್ತೆ ಇವು ಎರಡುದ್ರನ್ನ ಮಲ್ಟಿಪ್ಲೈ ಮಾಡಿ ಫೋರ್ ಇಂಟು ಒನ್ ಇಸ್ ಈಕ್ವಲ್ ಟು ಫೋರ್ ಟೈಪ್ಸ್ ಆಫ್ ಪ್ರೊಜನಿ ಇಲ್ಲಿ ಆಗುತ್ತೆ ಇದು ಇದರ ಕ್ವಶನ್ಗೆ ಆನ್ಸರ್ ಆಯಿತು ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ ತ್ರೀ ನೋಡಿ ಏನಿದೆ

ಈ ಫಾರ್ಮುಲಾ ಫಾಲೋ ಮಾಡಬೇಕು ಇಲ್ಲಿ ಎನ್ ಅಂದ್ರೆ ಏನು ನಂಬರ್ ಆಫ್ ಅಲೀಲ್ಸ್ ಎಷ್ಟಿದೆ ಮೂರ್ ಇದೆ ಸೊ ಇದನ್ನ ಇಲ್ಲಿ ನಾವು ಅಪ್ಲೈ ಮಾಡೋಣ ತ್ರೀ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇಂಟು ಎನ್ ನಥಿಂಗ್ ಬಟ್ ತ್ರೀ ಇದನ್ನ ಸಾಲ್ವ್ ಮಾಡಿ ನೋಡಿ ಅನ್ಸರ್ ಬರುತ್ತೆ ಸಿಕ್ಸ್ ಎಷ್ಟಾಯ್ತು ಸಿಕ್ಸ್ ಜೀನೋ ಟೈಪ್ಸ್ ಆಯ್ತು ಇಲ್ಲಿ ಅನ್ಸರ್ ಬಂತು ಸಿಕ್ಸ್ ಜೀನೋ ಟೈಪ್ಸ್ ಓಕೆ ನೆಕ್ಸ್ಟ್ ಫಿನೋ ಟೈಪ್ಸ್ ಕೂಡ ನಾವು ನೋಡಬೇಕಾಗಿದೆ ಟೈಪ್ಸ್ ನೋಡಿ ಎಷ್ಟು ಬರುತ್ತೆ ಟೈಪ್ಸ್ ಇದಕ್ಕೆ ಫಾರ್ಮುಲಾ ಯೂಸ್ ಮಾಡೋಣ ಓನ್ಲಿ ಎನ್ ಪ್ಲಸ್ ಒನ್ ಎನ್ ಎಷ್ಟಿದೆ ತ್ರೀ ಇದೆ ತ್ರೀ ಪ್ಲಸ್ ಒನ್ ಅಲ್ಲಿ ಫೋರ್ ಟೈಪ್ಸ್ ಆಗ್ತಾ ಇದೆ ಸೊ ಇಲ್ಲಿ ಸಮ್ ಆಫ್ ಜೀನೋ ಟೈಪ್ ಅಂಡ್ ಟೈಪ್ ಕೇಳಿದ್ದಾರೆ ಸಿಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ಟೆನ್ ಇದೆ ಅಲ್ಲ ಇದು ಆನ್ಸರ್ ಇಲ್ಲಿ ಬರ್ತಾ ಇದೆ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ ಫೋರ್ ಏನ್ ಕ್ವಶನ್ ಕೇಳಿದ್ದಾರೆ ನೋಡಿ ಇಲ್ಲಿ ಸ್ಕಿನ್ ಕಲರ್ ಇನ್ ಹ್ಯೂಮನ್ ಇಸ್ ಎಕ್ಸಾಂಪಲ್ ಫಾರ್ ಪಾಲಿಜೆನಿಕ್ ಇನ್ಸ್ ಅಲ್ಲೇ ಕೊಟ್ಟಿದ್ದಾರೆ ಇಫ್ ದ ಸ್ಕಿನ್ ಕಲರ್ ಇನ್ ಹ್ಯೂಮನ್ ಇಸ್ ಕಂಟ್ರೋಲ್ಡ್ ಬೈ ತ್ರೀ ಪೇರ್ ಆಫ್ ಜೀನ್ಸ್ ದೆನ್ ಫೈಂಡ್ ಔಟ್ ದಿ ನಂಬರ್ ಆಫ್ ಜೀನೋ ಟೈಪ್ ಅಂಡ್ ಫೀನೋಟೈಪ್ ಜೀನೋ ಟೈಪ್ ಎಷ್ಟು ಬರುತ್ತೆ ನೋಡಿ ನಂಬರ್ ಆಫ್ ಜೀನೋ ಟೈಪ್ಸ್ ಇದೆಯಲ್ಲ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಯೂಸ್ ಮಾಡೋಣ ತ್ರೀ ಟು ದಿ ಪವರ್ ಎನ್ ಎನ್ ಇಕ್ವಲ್ ಟು ಆಲ್ರೆಡಿ ಕೊಟ್ಟಾಗಿದೆ ತ್ರೀ ತ್ರೀ ಪೇರ್ ಆಫ್ ಜೀನ್ಸ್ ಯಾ ತ್ರೀ ಪಾಲಿ ಜೀನ್ಸ್ ಅಂತ ಹೇಳ್ಬೋದು ಎಷ್ಟಾಯ್ತು ತ್ರೀ ಟು ದಿ ಪವರ್ ತ್ರೀ ಇದು ಟ್ವೆಂಟಿ ಸೆವೆನ್ ಟೈಪ್ಸ್ ಆಗ್ತಾ ಇದೆ ಇದು ಆಗ್ತಾ ಇದೆ ಟ್ವೆಂಟಿ ಬಂತು ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನಂಬರ್ ಆಫ್ ಕೂಡ ಫೈಂಡ್ ಔಟ್ ಮಾಡಿ ಅಂತ ಓಕೆ ನಂಬರ್ ಆಫ್ ಟೈಪ್ಸ್ ಮಜಾ ಬರ್ತಾ ಇದೆ ನೋಡಿ ನಂಬರ್ ಆಫ್ ಫೀನೋಟೈಪ್ಸ್ ಎಷ್ಟಿದೆ ಇದನ್ನ ಔಟ್ ಮಾಡಲಿಕ್ಕೆ ಟೂ ಎನ್ ಪ್ಲಸ್ ಒನ್ ಫಾರ್ಮುಲಾ ಫಾಲೋ ಮಾಡೋಣ ಎಷ್ಟು ಬರ್ತೀವಿ ನೋಡಿ ಟೂ ಇಂಟು ತ್ರೀ ಪ್ಲಸ್ ಒನ್ ಟೂ ತ್ರೀ ಸಿಕ್ಸ್ ಪ್ಲಸ್ ಒನ್ ಎಷ್ಟು ಬಂತು ಸೆವೆನ್ ಸೆವೆನ್ ಟೈಪ್ಸ್ ಇಲ್ಲಿ ಟೋಟಲ್ ಬರ್ತಾ ಇದೆ ಫಾಸ್ಟ್ ಸಾಲ್ವ್ ಮಾಡ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಫೈವ್ ಇಫ್ ದ ಬ್ಲಡ್ ಗ್ರೂಪ್ ಆಫ್ ಫಾದರ್ ಈಸ್ ಹೆಟ್ರೋಝೈಗಸ್ ಎ ಓಕೆ ಇಲ್ಲಿ ಬರ್ಕೊಳ್ಳೋಣ ಕ್ವಶನ್ ಹೆಂಗ್ ಕೊಟ್ಟಿರಲ್ಲ ಅದ್ರ ಜೊತೆಗೆ ಬರೀತಾ ಓದ್ತಾ ಓದ್ತಾ ಬರಿತಾ ಹೋಗೋದು ಸುಲಭ ಆಗುತ್ತೆ ಹೆಟ್ರೋಗಸ್ ಎ ಫಾದರ್ ಮೇಲಿದ್ದಾರೆ ನಡೆದ ಐ ಎ ಐ ಜೀರೋ ದೆನ್ ಹೆಟ್ರೋ ಫಿಮೇಲ್ ಓಕೆ ದಟ್ ಈಸ್ ಎ ಮದರ್ ಏನಿದೆ ಹೆಟ್ರೋಝೈಗಸ್ ಬಿ ಬ್ಲಡ್ ಗ್ರೂಪ್ ಕೊಟ್ಟಿದ್ದಾರೆ ಐ ಬಿ ಐ ಜೀರೋ ದೆನ್ ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಬ್ಲಡ್ ಗ್ರೂಪ್ ಓ ಇನ್ ದೇರ್ ಚಿಲ್ಡ್ರನ್ ಓಕೆ ಈಗ ಇವರಿಗೆ ಚಿಲ್ಡ್ರನ್ ಯಾವ ಥರದಾಗುತ್ತೆ ನೋಡಿ ಐ ಎ ಐ ಬಿ ಓಕೆ ಇದು ಮತ್ತೆ ಇದು ಕ್ರಾಸ್ ಆದಮೇಲೆ ಇದು ಮತ್ತು ಇದು ಕ್ರಾಸ್ ಆದ್ಮೇಲೆ ಐ ಎ ಐ ಐಝಿರೋ ಇದು ಮತ್ತೆ ಇದು ಕ್ರಾಸ್ ಆದ್ಮೇಲೆ ಐ ಬಿ ಐ ಐಝಿರೋ ಇದು ಮತ್ತೆ ಇದು ಕ್ರಾಸ್ ಆದ ಮೇಲೆ ಐ ಜೀರೋ ಐ ಜೀರೋ ಸೊ ಇಲ್ಲಿ ಬ್ಲಡ್ ಗ್ರೂಪ್ ನೋಡಿ ಎಷ್ಟಾಗುತ್ತೆ ಇದು ಎ ಬಿ ಆಯ್ತು ಇದು ಎ ಬ್ಲಡ್ ಗ್ರೂಪ್ ಇದು ಬಿ ಬ್ಲಡ್ ಗ್ರೂಪ್ ಇದು ಓ ಬ್ಲಡ್ ಗ್ರೂಪ್ ಸೊ ಅಮಂಗ್ ದೀಸ್ ಫೋರ್ ಡಿಫ್ರೆಂಟ್ ಬ್ಲಡ್ ಗ್ರೂಪ್ ಅಲ್ಲಿ ಓ ಬ್ಲಡ್ ಗ್ರೂಪ್ ಪರ್ಸೆಂಟೇಜ್ ದಟ್ ದೇ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇದೆ ಸೊ ಇದು ಆಯ್ತು ಇನ್ನೊಂದು ಕ್ವಶನ್ ನೋಡೋಣ ಕ್ವಿಕ್ ಆಗಿ ಇಫ್ ದ ಕ್ಯಾರಿಯರ್ ವುಮನ್ ಫಾರ್ ಕಲರ್ ಬ್ಲೈಂಡ್ನೆಸ್ ಮ್ಯಾರಿ ಎ ಮ್ಯಾನ್ ಹೂ ಈಸ್ ವಿತ್ ನಾರ್ಮಲ್ ವಿಜನ್ ನೋಡಿ ಕ್ಯಾರಿಯರ್ ವುಮನ್ ಅಂತ ಕೊಟ್ಟಿದ್ದಾರೆ ಇದು ಕಲರ್ ಬ್ಲಾಂಡ್ನೆಸ್ ಈಸ್ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸ್ಆರ್ಡರ್ ಓಕೆ ಎರಡು ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ ಫಿಮೇಲ್ ಅಲ್ಲಿ ಒಂದು ಕ್ರೋಮೋಜೋಮ್ ಕ್ಯಾರಿಯರ್ ಇದೆ ಓಕೆ ದಿಸ್ ವುಮನ್ ಮ್ಯಾರಿ ಎ ನಾರ್ಮಲ್ ವಿಷನ್ ಮ್ಯಾನ್ ಓಕೆ ಎಕ್ಸ್ ವೈ ನಾರ್ಮಲ್ ಇದ್ದಾರೆ ಸೊ ವಾಟ್ ಈಸ್ ದಿ ಪ್ರೊಬಾಬಿಲಿಟಿ ಆಫ್ ಕಲರ್ ಬ್ಲೈಂಡ್ನೆಸ್ ಇನ್ ದರ್ ಸನ್ ಟೋಟಲ್ ಚಿಲ್ಡ್ರನ್ಸ್ ಹೆಂಗಾಗುತ್ತೆ ನೋಡಿ ಒಂದು ಡಾಟ್ ಫಸ್ಟ್ ಡಾಟರ್ ನಾರ್ಮಲ್ ಸೆಕೆಂಡ್ ಡಾಟರ್ ದಟ್ ಇಸ್ ಎಕ್ಸ್ ಎಕ್ಸ್ ಸಿ ಕ್ಯಾರಿಯರ್ ಆಯಿತು ದೆನ್ ಒಂದು ಸನ್ ಆಗುತ್ತೆ ಎಕ್ಸ್ ವೈ ಇದು ಮತ್ತೆ ಓಕೆ ದೆನ್ ಎಕ್ಸ್ ಸಿ ವೈ ಸೊ ಇಲ್ಲಿ ಓನ್ಲಿ ಸನ್ ಅಂತ ಕ್ವಶನ್ ಕೇಳಿದಾರೆ ಅವರು ಈ ಸನ್ ನಾರ್ಮಲ್ ಇದಾನೆ ಈ ಸನ್ ನಾರ್ಮಲ್ ಇದಾನೆ ಈ ಸನ್ ಇದಾನೆ ಅದು ಕಲರ್ ಬ್ಲೈಂಡ್ ಸನ್ ಇದಾನೆ ಈ ಸನ್ ಇದಾರಲ್ಲ ಕಲರ್ ಬ್ಲೈಂಡ್ ಸನ್ ಇದಾರೆ ಓಕೆ ಸೊ ಅಲ್ಲಿ ಏನಾಯ್ತು ಪ್ರೊಬ್ಯಾಬಿಲಿಟಿ ಆರ್ ಪರ್ಸೆಂಟೇಜ್ ಆಫ್ ಕಲರ್ ಬ್ಲೈಂಡ್ನೆಸ್ ಇನ್ ದಿ ಸನ್ ಎಷ್ಟಿದೆ ಎಷ್ಟು ಪರ್ಸೆಂಟೇಜ್ ಇದೆ ಅದು ಔಟ್ ಆಫ್ ಟೂ ಅಲ್ಲಿ ಒಂದು ಒನ್ ಬೈ ಟು ಅಂತ ಹೇಳ್ಬೋದು ಆರ್ ಅದರ್ವೈಸ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇದೆಯಲ್ಲ ಅದು ಕಲರ್ ಬ್ಲೈಂಡ್ನೆಸ್ ಚಾನ್ಸ್ ಇದೆ ಇದರಲ್ಲಿ ಇಂದಿ ಅಮಂಗ್ ದಿ ಸನ್ ಈ ರೀತಿ ಫಟಾಫಟಾಗಿ ಕ್ವಿಕ್ ಆಗಿ ರಿವಿಷನ್ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮಾಡ್ಲಿಕ್ಕೆ ರೆಡಿ ಇರಬೇಕು